ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವಾದ್ಯಂತ ಕೊರೋನಾ ವೈರಸ್ ಭೀತಿ. ಮುಖ್ಯಮಂತ್ರಿ ಕಾರ್ಯದರ್ಶಿ ಶಂಕರ್ ಗೌಡ ಪಾಟೀಲ್ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಸ್ವಯಂ ಭೇಟಿ ನೀಡಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚನೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಂಡಿಸಿದ ಬಜೆಟ್ ಜನಸಾಮಾನ್ಯರ ಜೇಬು ಕತ್ತರಿಸುವ ಬಜೆಟ್, ಶಾಸಕ ಪ್ರಿಯಾಂಕ್ ಖರ್ಗೆ ಟೀಕೆ. ಡೆಡ್ಲಿ ಕೊರೋನಾ ವೈರಸ್ ತಡೆ, ಕೊರೋನಾ ವೈರಸ್ ನಾಶವಾಗಲಿ. ಯಾದಗಿರಿಯಲ್ಲಿ ಯುವಕರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಮಾತಿನ ಚಕಮಕಿಯಲ್ಲಿ ಸಿಂಧನೂರು ತಾಲೂಕಾ ದಂಡಾಧಿಕಾರಿಗಳಿಗೆ, ನಗರಸಭೆಯ ಪೌರಾಯುಕ್ತ, ಪೊಲೀಸ್ ಅಧಿಕಾರಿಗಳಿಗೆ ನೋವು ಆದರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ತಿಳಿಸಿದ ಮಾಜಿ ಪುರಸಭಾ ಅಧ್ಯಕ್ಷರಾದ ಕೆ ಮರಿಯಪ್ಪ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಅಕ್ರಮ ದೇವಸ್ಥಾನ ಕಟ್ಟಡಗಳ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ನನ್ನ ಮನಸ್ಸಿಗೆ ಆಘಾತವಾಗಿ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆದಿದೆ. ಯಾವ ಅಧಿಕಾರಿಗಳಿಗೆ ನೋವು ಮಾಡುವ ಉದ್ದೇಶ ನನ್ನಲ್ಲಿರಲಿಲ್ಲ. ಕರ್ತವ್ಯ ಅಡಚಣೆ ಉಂಟು ಮಾಡುವ ಉದ್ದೇಶ ನನ್ನದಲ್ಲ. ನನ್ನ ಮಾತಿನಿಂದ ದಂಡಾಧಿಕಾರಿಗಳಿಗೆ, ನಗರಸಭೆಯ ಪೌರಾಯುಕ್ತ, ಪೊಲೀಸ್ ಅಧಿಕಾರಿಗಳಿಗೆ ನೋವಾದರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ಮಾಜಿ ಪುರಸಭಾ ಅಧ್ಯಕ್ಷರಾದ ಕೆ ಮರಿಯಪ್ಪ ಹೇಳಿದರು. ನಾಗಪ್ಪ ಕಟ್ಟಿ ಮತ್ತು ವೆಂಕಟರಮಣ ದೇವಸ್ಥಾನ ಗರುಡಗಂಬ ಹತ್ತಿರ ಇಟಾಚಿನಿಂದ ಎಲ್ಲ ತೆಗೆದ್ರು. ತೆಗೆದ ಕಾರಣ ನನಗೆ ಹುಡುಗರು ಬಂದು ಫೋನ್ ಮಾಡಿ ಹೇಳಿದರು. ನನಗೆ ಭಾಳ ನೋವು ಅನ್ನಿಸ್ತು. ಕಮಿಷನರ್ ಜೊತೆ ನಾವು ಮಾತಾಡಿದ್ವಿ, ಮಾತಿನ ಚಕಮಕ್ಕಿ ನಡೆಸಿ ಅದು ನನ್ನ ಚಕಮಕ್ಕಿ ನಡೆದ ಮೇಲೆ ಮಾಧ್ಯಮದಲ್ಲಿ ತಪ್ಪು ಮಾಹಿತಿ ಬಂದಿರೋದ್ರಿಂದ ಕಮಿಷನರ್ ಮೇಲೆ ಅಲ್ಲೇ ಹಂಗೆ ಹೆಂಗಂತ ಹೆಸರು ಬರ್ತಾರೆ. ಯಾವುದು ಕಮಿಷನರು ನನಗೇನು ಹೊಸವಲ್ಲ, ನಾವು ಮೊದಲಿದ್ದ ಭಾಳ ಕ್ಲೋಸ್ ಆಗಿದ್ದಂಥವ್ರು. ನನ್ನಿಂದ ಏನಾದರೂ ಜಿಲ್ಲಾಧಿಕಾರಿಗೂ, ತಹಸೀಲ್ದಾರ್ಗೂ, ಅಸಿಸ್ಟೆಂಟ್ ಕಮಿಷನರ್ಗೂ, ಪೊಲೀಸ್ ಅಧಿಕಾರಿಗಳಿಗೂ ಏನು ನನ್ನ ಮಾತಿನಿಂದ ನೋವಾಗಿದ್ರೆ ವಿಷಾದವನ್ನೇ ವ್ಯಕ್ತಪಡಿಸ್ತೇನೆ. ವಿಶ್ವಾದ್ಯಂತ ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಶಂಕರ್ ಗೌಡ ಪಾಟೀಲ್ ಅವರು ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಸ್ವಯಂ ಭೇಟಿ ನೀಡಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ. ಅದೇ ರೀತಿಯಾಗಿ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ವೈರಸ್ ಸಂಬಂಧ ಮಾಡಲಾದ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಅದಲ್ಲದೆ ಅಲ್ಲಿನ ವ್ಯವಸ್ಥೆ ಮತ್ತು ಕೈಗೊಂಡಿರುವ ಕ್ರಮಗಳ ಬಗ್ಗೆ ವೈದ್ಯರು ಮತ್ತು ಸಿಬ್ಬಂದಿಗಳ ಜೊತೆ ಚರ್ಚೆ ನಡೆಸಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಕೊರೋನಾ ವೈರಸ್ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದು, ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದ್ದು, ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿಯೂ 6 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕಾಗಿ ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಎಂದರು. ಮತ್ತು ಅದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನರ್ಸನ್ನು ಇಟ್ಟಿದ್ದಾರೆ, ಸಂಬಂಧಪಟ್ಟಂತ ಸಿಬ್ಬಂದಿನೂ ಇಲ್ಲಿದ್ದಾರೆ. ಇದನ್ನು ನೋಡಿದಾಗ ಈಗೊತ್ತು ಅವರಿಗೆ ನಾನು ಕೇಳಿದೆ, ಎಷ್ಟು ವೈರಸ್ ಇಫೆಕ್ಟೆಡ್ ಪೇಷಂಟ್ಸ್ ಏನಾದರೂ ಬಂದವೋ ಹೇಗೆ, ಸೋಂಕೆ ಇದಾವೋ ಹೇಗೆ ಅಂತ. ಅವರು ಈ ಜಿಲ್ಲೆಯಲ್ಲಿ ಯಾವುದೂ ಇನ್ನೂ ಬಂದಿಲ್ಲ ಸರ್, ಮತ್ತು ನಾವು ಸೋಂಕೆ ಪಡುವಂತ ಯಾವುದೇ ವೈರಸ್ ಇಫೆಕ್ಟು ಇಲ್ಲಿ ಕೊರೋನಾ ವೈರಸ್ ಅವರು ಇಲ್ಲಿ ಬಂದಿಲ್ಲ ಪೇಷಂಟ್ ಅಂತ ನನಗೆ ಹೇಳಿದ್ದಾರೆ. ಸೊ ಹೀಗಾಗಿ ವೈರಸ್ ಬಗ್ಗೆ, ಕೊರೋನಾ ವೈರಸ್ ಬಗ್ಗೆ ಈ ಪ್ರಿಮೈಸಿಸು ಇದೇನಿದೆ, ನಾನು ನಿಂತಿದ್ದೀನಿ, ಇದು ಯೋಗ್ಯವಾದ ಸ್ಥಳ, ಅವರೇ ಗುರುತು ಮಾಡಿಕೊಂಡು ಇದನ್ನು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ, ಇದು ನಡೆದಿದೆ. ಈ ವಿಷಯನ್ನ ಕೊರೋನಾ ವೈರಸ್ ಬಗ್ಗೆ ಜನತೆಗೆ, ಮಾ ಜನತೆಗೆ ನಾನು ಬೆಳಗಾವಿ ಜಿಲ್ಲಾ ಎಲ್ಲ ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ. ಹೆದರುವಂಥ ಅವಶ್ಯಕತೆ ಇಲ್ಲ, ನಮ್ಮ ಡಾಕ್ಟರ್ ಸಿಬ್ಬಂದಿ ತಯಾರಿದ್ದಾರೆ, ಜೊತೆಗೆ ಇಲ್ಲಿ ವೈರಸ್ ಇಫೆಕ್ಟ್ ಆದಂಥ ಪೇಷಂಟ್ಗಳಿಗೆ ವಾರ್ಡನ್ನು ತಯಾರು ಮಾಡಿದ್ದಾರೆ. ನಮ್ಮ ಆತ್ಮಸಾಕ್ಷಿಯಾಗಿ ಸಮಾಜ ಸೇವೆ ಮಾಡಬೇಕು ಮತ್ತು ಪೇಷಂಟ್ಗಳ ಟ್ರೀಟ್ಮೆಂಟ್ ಮಾಡಬೇಕು, ಧರ್ಮ ಧರ್ಮನ ಪಾಲನೆ ನಾವೆಲ್ಲರೂ ಮಾಡಬೇಕು. ಅದಕ್ಕೋಸ್ಕರ ಡಾಕ್ಟರ್ಗೆ ವ್ಯವಸ್ಥಿತವಾದ ಸಂಬಳವನ್ನು ಕೂಡ ಸರ್ಕಾರ ನಾವು ಕೊಡ್ತೀವಿ. ಸಂಬಳ ಯಾಕೆ ಕೊಡ್ತೀವಿ, ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ನಿಮ್ಮದು ನಮ್ಮದೆಲ್ಲ ಕೂಡಿಸೇ ಕೊಡ್ತೀವಿ. ನಾವು ಕೂಡ ಇವತ್ತು ಪ್ರತಿನಿಧಿಯಾಗಿ ಬಂದಿದ್ದೇವಲ್ಲ, ನಾವು ಏನು ಸಂಬಳ ಕೆಲಸ ಮಾಡುತ್ತಲ್ಲ, ಸೇವೆಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಡಾಕ್ಟರ್ ಎಲ್ಲ ನಮ್ಮ ಲಾತೂರು ವಕೀಲರು ಬಂದಿದ್ದಾರೆ, ಇಲ್ಲಿ ನಗರ ಪ್ರಾಧಿಕಾರ ಅಧ್ಯಕ್ಷರು ಬಂದಿದ್ದಾರೆ, ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ. ಇವರೆಲ್ಲರೂ ಸೇವೆಯ ಭಾವನೆಯಿಂದ ನಾವು ಬಂದಿದ್ದೀವಿ. ಇದು ಎಲ್ಲ ಆತ್ಮಸಾಕ್ಷಿಯ ಕೆಲಸ ಮಾಡಬೇಕು ಅನ್ನೋದು ನಾನು ಅವ್ರಿಗೆ ವಿನಂತಿ ಮಾಡ್ಕೋತೀನಿ. ಮತ್ತು ಕಾನೂನು ಅವ್ರ ಮೇಲೆ ಕ್ರಮ ಇವೆಲ್ಲ ಇದ್ದೇ ಇದಾವೆ. ಆ ಕ್ರಮಕ್ಕಿಂತ ಮುಖ್ಯ ಅಂದ್ರೆ ಆತ್ಮ ಮತ್ತು ಸಾಕ್ಷಿ ಸಮಾಜ ಸೇವೆ ಅಂತ ಒಂದಿದೆ, ಅದನ್ನು ಅವ್ರು ತಿಳ್ಕೊಂಡು ಮಾಡಲಿ ಅಂತ ನಾನು ನಿಮ್ಮ ಪರವಾಗಿ ಅವರಿಗೆ ನಾನು ಈ ಸಮಾಜದ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಅವ್ರ ಸೂಚನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಂಡಿಸಿದ ಬಜೆಟ್ ಜನಸಾಮಾನ್ಯರ ಜೇಬು ಕತ್ತರಿಸುವ ಬಜೆಟ್ ಆಗಿದೆ ಎಂದು ಶಾಸಕ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಅಸಹಾಯಕ ಮುಖ್ಯಮಂತ್ರಿಗಳಿಂದ ನಾಮಕ ವ್ಯವಸ್ಥೆ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಳ್ಳುವ ಮೂಲಕ ಬಜೆಟ್ ವಿರೋಧಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಈ ಬಾರಿಯೂ ಕಲ್ಯಾಣ ಕರ್ನಾಟಕ ಭಾಗ
ವರ್ಗಕ್ಕೆ ಅನ್ಯಾಯ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಜಿಎಸ್ಟಿಯಿಂದಾಗಿ ಅನ್ಯಾಯ ಸರಿದೂಗಿಸಲು ರಾಜ್ಯ ಸರ್ಕಾರ ಜನಸಾಮಾನ್ಯರ ಬಳಿ ವಸೂಲಿಗೆ ನಿಂತಿದೆ ಎಂದು ಆರೋಪಿಸಿದ್ದಾರೆ. ಮಾತೆತ್ತಿದ್ರೆ ರೈತರ ಗುಣಗಾನ ಮಾಡುವ ಸಿಎಂ ಬಿಎಸ್ವೈ ಬಜೆಟ್ ಮಂಡಿಸುವಾಗ ರೈತರ ಸಾಲ ಮನ್ನಾ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಇದೊಂದು ದೂರದೃಷ್ಟಿ ಇಲ್ಲದ ಹಾಗೂ ಗೊತ್ತು ಗುರಿ ಇಲ್ಲದ ನಿರಸ ಬಜೆಟ್ ಎಂದು ಆಕ್ರೋಶ ಹೊರಹಾಕಿದ್ರು. ಹಿರಿಯ ಪತ್ರಕರ್ತರ ಮನೆಯಲ್ಲಿ ಕಳ್ಳರ ಕೈ ಚಳಕ. ದೂರು ದಾಖಲೆಗೆ ವಿಶ್ವವಿದ್ಯಾಲಯ ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಹಿರಿಯ ಪತ್ರಕರ್ತರು ಹಾಗೂ ಜೈ ಭೀಮ್ ವಾಹಿನಿಯ ಸಂಸ್ಥಾಪಕರು ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, March 3 ಮನೆಯಲ್ಲಿದ್ದ 25 ಲಕ್ಷ ರೂಪಾಯಿ ಮತ್ತು 25 ತೊಲಾ ಬಂಗಾರ ಕಳ್ಳತನವಾಗಿದೆ ಎಂದು ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆಗಾಗಿ 3 ದಿನಗಳಿಂದ ಅಲೆದಾಡುತ್ತಿದ್ದರೂ ಕೂಡ ಪೊಲೀಸರು ಕಳ್ಳರನ್ನ ಹಿಡಿಯಲು ಬಲೆ ಬೀಸದೆ ವಿನಾಕಾರಣ ನಮಗೆ ತೊಂದರೆ ನೀಡುತ್ತಿದ್ದಾರೆ. ಈ ಕೂಡಲೇ ಕಳ್ಳತನದ ಅಡಿಯಲ್ಲಿ ಮನೆ ಕಳ್ಳತನವಾಗಿದೆ ಎಂದು ದೂರು ದಾಖಲಿಸಬೇಕು. ಅಲ್ಲದೆ ಕೇವಲ ಇದು ಒಂದೇ ಪ್ರಕರಣವಲ್ಲದೆ ಕಲಬುರಗಿ ನಗರದಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಇಂತಹ ಪ್ರಕರಣಗಳು ದಾಖಲಾದರೂ ಕೂಡ ಯಾವುದೇ ತನಿಖೆ ಮಾಡದೆ ಪೊಲೀಸರು ಹಿಂದೇಟು ಹಾಕುತ್ತಿದ್ದು ಕಳ್ಳರನ್ನ ಹಿಡಿಯುವಲ್ಲಿ ಅಸಫಲತೆ ತೋರುತ್ತಿದ್ದಾರೆ. ಕೂಡಲೇ ಈ ಪ್ರಕರಣದ ಬಗ್ಗೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯ ಮೂಲಕ ಶಂಕರ್ ಕೋಡ್ಲಾ ಅವರು ಆಗ್ರಹಿಸಿದ್ದಾರೆ. ನಮ್ಮಂತ ಪತ್ರಕರ್ತರ ಮೇಲೆ ಬಹಳ ಅನ್ಯಾಯ ಆಗ್ತಾ ಇದೆ. ಅದನ್ನು ಯಾವ ರೀತಿಯಿಂದ ಸರಿಪಡಿಸಬೇಕೆಂಬುದು ತಮ್ಮ ಗಮನದಲ್ಲಿ ತರ್ತಾ ಇದ್ದೀನಿ. ತಾವು ಸಹ ನನ್ನಂಥ ಪತ್ರಕರ್ತರ ಮೇಲೆ ಅನ್ಯಾಯ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಸಹಕರಿಸುತ್ತಿರೋದು ನಂಬಿರುತ್ತೇನೆ. 3 ತಾರೀಕು ನನ್ನ ಮನೆಯಲ್ಲಿ 20 ಲಕ್ಷ ರೂಪಾಯಿಗಳು 25 ತಲೆ ಪತ್ರ ಕಳ್ಳತನವಾಗಿದೆ. 2 ದಿನದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೇಳಿದ್ರೆ ಅರ್ಜಿ ಸಹ ತಗೋತಾ ಇಲ್ಲ. ಸಾಕಷ್ಟು ಮನವಿ ಮಾಡಿಕೊಂಡಿದ್ದೀವಿ. ಕಮಿಷನರ್ಗೂ ಫೋನ್ ಮಾಡಿದ್ದೀನಿ, ಆಮೇಲೆ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿದ್ದೀನಿ. 2 ದಿವಸದಿಂದ ನನ್ನ ಮಗಳು ಪೊಲೀಸ್ ಸ್ಟೇಷನ್ ಇದ್ರೆ ಕೂತ್ರು ಯಾರು ಹಚ್ಕೊಳಕ್ ತಗೋರಿಲ್ಲ. ಒಬ್ಬರ ಹಾಕಿ ಅರ್ಜಿಯನ್ನು ತಗೋತಾ ಇಲ್ಲ, FIR ಇಶ್ಯೂ ಮಾಡ್ತಾ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟು ಅಟ್ಟವರು ಗುಲ್ಬರ್ಗದಲ್ಲಿ ಜೈಲಿಗಾರಾಗಿದೆ. ನನ್ನ ಮನೆ ಹಿಂದುಗಡೆ ಕೃಷ್ಣೂರು ರೋಡ್ನಲ್ಲಿ ಸುಮಾರು 7-8 ಮನೆಗಳ ಕಳ್ತಾನೆ. ಅದು ಅವ್ರಿಗೂ ಸಹ ನ್ಯಾಯ ತಿಳ್ಕಿಲ್ಲ. ಇವತ್ತು ಸಹ ಬೆಳಿಗ್ಗೆ ರಾಜೇಂದ್ರ ಕಾಲು 7 ಮನೆ ಕಳ್ತಾನಾಗಿದೆ, ಅವ್ರಿಗೂ ಸಹ ನ್ಯಾಯ ತಿಳ್ಕಿಲ್ಲ. ಸ್ವಂತ ನನ್ನ ಮನೆಯವರು ಪತ್ರಕರ್ತರ ಮನೆ ಕಳ್ತಾನೆ, ಆದರೆ ಒಬ್ಬರು ಅವರು ನಮ್ಮನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಹತ್ರ ಈ ಮನೆಯನ್ನು ಮಾಡ್ತಾ ಇದ್ದೀನಿ. ನಂದು 20 ಲಕ್ಷ ರೂಪಾಯಿ ಕ್ಯಾಶ್, 25 ತೊಲೆ ಬಂಗಾರ, ಇನ್ನು ಆ ಬ್ಯಾಗ್ನಲ್ಲಿ ಕೆಲವು ಕಾರ್ಡ್ಗಳು, RC ಬುಕ್ಗಳದ್ದು. ಈಗ ಅಂದ್ರೆ 2-3 ಕೇಸ್ ಕೊಟ್ಟಿದ್ದೀನಿ. ವಿಶ್ವವಿದ್ಯಾಲಯ ಪೊಲೀಸರು ಕಣ್ಣನ್ನೇ ತಗೋತಾ ಇಲ್ಲ. ಈ ಕುರಿತು ನಗರ ಪೊಲೀಸ್ ಆಯುಕ್ತರಿಗೆ ಕೇಳಿದ್ರೆ, ನಾನು ಈಗಾಗಲೇ ವಿಶ್ವವಿದ್ಯಾಲಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ, ಕೂಡಲೇ ಕಳ್ಳತನದ ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡಲಾಗುವುದು. ನಮ್ಮ ಇಲಾಖೆಯಿಂದ ನಿರಂತರವಾಗಿ ಕಳ್ಳತನ, ಬೈಕ್ ಕಳ್ಳತನ ಸೇರಿದಂತೆ ಅನೇಕ ರೀತಿಯ ಪ್ರಕರಣಗಳ ಕುರಿತು ಜಾಗೃತಿ ಮೂಡಿಸುತ್ತೇವೆ ಎಂದು ಪೊಲೀಸ್ ಆಯುಕ್ತರಾದ MN ನಾಗರಾಜ್ ಅವರು ಸಮಜಾಯಿಸಿದ್ದಾರೆ. ನಗರದಲ್ಲಿ ಒಂದು ಮೋಟಾರ್ ಸೈಕಲ್ ಕಳ್ಳತನ ಆಗಿದೆ ಅಂತೇಳಿ ತಿಳಿದು ಬಂದಿದೆ. ಎರಡನೇದು ಯೂನಿವರ್ಸಿಟಿಯಲ್ಲಿ ಸಹ ಮನೆಯಲ್ಲಿ ಇಟ್ಟಿದ್ದು ದುಡ್ಡು ಮನೆಯಲ್ಲಿ ಇಲ್ಲ ಅಂತೇಳಿ ಏನೋ ಒಂದು ಕಂಪ್ಲೇಂಟ್ ಬಂದಿದೆ. ನಾನು ಅವರಿಗೆ ಕೇಸನ್ನು ತಗೊಳ್ಳಿಕ್ಕೆ ಇಬ್ರಿಗೂ ಸೂಚನೆ ಕೊಟ್ಟಿದ್ದೀನಿ. ಇಬ್ಬರು ಕೇಸ್ ರಿಜಿಸ್ಟರ್ ಮಾಡ್ತಾರೆ, ತನಿಖೆಯನ್ನು ಮಾಡಲಿಕ್ಕೆ ಹೇಳಿದ್ದೀನಿ, ಪತ್ತೆ ಮಾಡಲಿಕ್ಕೆ ಸಹ ಸೂಚನೆ ಕೊಟ್ಟಿದ್ದೀನಿ. ಇತ್ತೀಚೆಗೆ 5 ಲಕ್ಷ ಪಾಂಪ್ಲೆಟ್ಸ್ಗಳನ್ನ ನಾವು ಎಲ್ಲ ಕಡೆ ಹಂಚಿದ್ದೀವಿ. ಮನೆಯಲ್ಲಿ ಪ್ರಿಕಾಷನ್ಸ್ ಏನೇನು ತಗೋಬೇಕು, ಕಳ್ಳತನ ಆಗದಂಗೆ ಹೆಂಗೆ ನೋಡ್ಕೋಬೇಕು, ಇನ್ನೊಂದು ಯಾವ ರೀತಿ ಇರಬೇಕು, ಬ್ಯಾಂಕ್ ಲಾಕರ್ಗಳನ್ನ ಹೆಂಗೆ ಉಪಯೋಗಿಸ್ಕೋಬೇಕು, ದುಡ್ಡು ಎಕ್ಸಸ್ ಆಗಿ ಇಡೋದ್ರ ಬಗ್ಗೆ, ಒಡವೆಗಳನ್ನ ಇಟ್ಬಿಟ್ಟು ಬೀಗ ಹಾಕೊಂಡು ಹೋಗೋದ್ರ ಬಗ್ಗೆ ಎಲ್ಲ ನಾವು ಅವೇರ್ನೆಸ್ ಪ್ರೋಗ್ರಾಮನ್ನು ಸಹ ಮಾಡ್ತಾ ಇದ್ದೀವಿ. ಅದು ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ. ಕ್ರೈಮ್ ರೇಟು ಇನ್ಫ್ಯಾಕ್ಟ್ ಡೌನ್ ಟ್ರೆಂಡ್ ತೋರಿಸ್ತಾ ಇತ್ತು ಇತ್ತೀಚೆಗೆ, ಲಾಸ್ಟ್ ಕಳೆದ ಸಾಲನ್ನು ಇದನ್ನು ನೋಡಿಕೊಂಡ್ರೆ.
ಸಮಾಜದಲ್ಲಿ ಚಿಕ್ಕ ಮತ್ತು ಚೊಕ್ಕದಾಗಿರೋ ಕುಂಬಾರ ಸಮಾಜದವರು ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ ಅವಶ್ಯಕತೆ ಇದೆ ಎಂದು ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹೇಳಿದರು. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಸುವರ್ಣ ಕರ್ನಾಟಕ ಭವನದಲ್ಲಿ ತ್ರಿಪದಿ ಕವಿ ಸರ್ವಜ್ಞ ಜಯಂತ್ಯುತ್ಸವದಲ್ಲಿ ಅವರು ಮಾತನಾಡಿ, ನಮ್ಮ ಪೂರ್ವಿಕರು ಮಡಿಕೆಯಲ್ಲಿ ಆಹಾರವನ್ನ ಸಂಗ್ರಹಿಸುತ್ತಿದ್ದರು. ಆಗ ಯಾವ ತಾಂತ್ರಿಕತೆ ಮುಂದುವರೆದಿರಲಿಲ್ಲ. ಅದರಲ್ಲಿ ಸಂಗ್ರಹಿಸಿಟ್ಟ ಆಹಾರ ರುಚಿ ಅಚ್ಚುಕಟ್ಟಾಗಿರುತ್ತಿತ್ತು. ತಾಂತ್ರಿಕತೆ ಬೆಳೆದಂತೆಲ್ಲ ಕುಂಬಾರರ ಮಡಿಕೆ ಕುಡಿಕೆಗಳು ಕೇವಲ ಕುರುಹುಗಳಾಗಿ ಉಳಿಯತೊಡಗಿವೆ. ಸಮಾಜದ ಏಳಿಗೆಯಲ್ಲಿ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ಕುಂಬಾರ ಸಮಾಜ ಏಳಿಗೆ ಹೊಂದಬೇಕಿದೆ ಎಂದು ಹೇಳಿದರು. ಸಮಾಜವನ್ನ ತಿದ್ದಿ ತೀರುವಂತಹ ಕೆಲಸಗಳನ್ನ ಮಾಡಿರುವಂತಹ ಪ್ರಥಮರ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ನಮ್ಮ ಸರ್ವಜ್ಞ ಅವರು. ಅಂತ ಸರ್ವಜ್ಞ ಅವರ ಜಯಂತಿಯ ಈ ಸಂದರ್ಭ ನಾವು ನೆನೆಸ್ಕೊಳ್ಬೇಕಾಗ್ತದೆ ಈಗಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರಿಗೆ. ಯಾಕೆ ಅಂತ ಕೇಳಿದ್ರೆ, ಸರ್ವಜ್ಞ ಅವರು ಹುಟ್ಟಿದ್ದು ತಮಿಳ್ನಾಡಿನಲ್ಲಿ. ಹಾಗಾಗಿ ತಮಿಳ್ನಾಡಿನಲ್ಲಿ ಸರ್ವಜ್ಞ ಅವರ ಮೂರ್ತಿಯ ಅನಾವರಣ ಆಗಬೇಕು ಅಂತೇಳಿ ಇಲ್ಲಿನ ಸಮಾಜದ ಬಹು ದಶಕಗಳ ಬೇಡಿಕೆ ಆಗಿತ್ತು. ಆದರೆ ಅಲ್ಲಿನ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಆದರೆ ಈಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಗಿನ ಮುಖ್ಯಮಂತ್ರಿ ಕರುಣಾನಿಧಿ ಅವರಿಗೆ ಒಪ್ಪಿಸಿ ತಮಿಳ್ನಾಡಿನಲ್ಲಿ ಸರ್ವಜ್ಞ ಅವರ ಮೂರ್ತಿ ಅನಾವರಣ ಮಾಡಿರುವಂತಹ ಕೀರ್ತಿ ಬಿ ಎಸ್ ಯಡಿಯೂರಪ್ಪನವರಿಗೆ. ನಂತರ ಜಿಲ್ಲಾಧಿಕಾರಿ ಶರತ್ ಬಿ ಅವರು ಮಾತನಾಡಿ, ಸರ್ವಜ್ಞನ ಪ್ರತಿಯೊಂದು ವಚನಗಳು ಮನುಕುಲದ ಏಳಿಗೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತವೆ. ಅವುಗಳ ಅರ್ಥ ತಿಳಿದು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು. ಕುಂಬಾರ ಸಮಾಜ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಪ್ರಗತಿಯತ್ತ ಸಾಗಬೇಕಾಗಿದೆ ಎಂದರು. ಅಲ್ಲಿಗೂ ಹೋಗಿ ಸೇರ್ತೇವೆ. ಆದರೆ ನಾವು ನಮ್ಮ ನಡೆ ನುಡಿ ಆಚಾರ ವಿಚಾರ ಅಂದರೆ ಎಲ್ಲದರೂ ಸಹ ಒಳ್ಳೆಯ ರೀತಿಯಾಗಿ ಒಂದು ಸುಸಂಸ್ಕೃತವಾದಂಥ ಒಂದು ಸಮಾಜದಲ್ಲಿ ನಮಗೆ ಕೊಡುಗೆ ಕೊಡೋ ರೀತಿಯಲ್ಲಿ ನಮ್ಮ ಬದುಕಿರಬೇಕು, ನಮ್ಮ ಬದುಕಿನ ಶೈಲಿ ಇರಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಸಭೆಯವರು ಹೇಳಿದ ಮಾಡ. ಇನ್ನೊಂದು ನಾನು ಹೇಳಿದೆ, ಸಾಮಾಜಿಕ ಬದುಕಿನ ಬಗ್ಗೆ ಭಾಳಷ್ಟು ಹೇಳ್ತಾರೆ. ಹೆಂಡ ಕುಡಿಯೋದ್ರ ಬಗ್ಗೆ ಇರ್ಬೋದು, ಸಾಲ ಮಾಡಿದ್ರ ಬಗ್ಗೆ ಇರ್ಬೋದು. ಸಾಲ ಮಾಡಿದಾಗ ಭಾಳ ಚೆನ್ನಾಗಿರ್ತದಂತೆ, ಆದರೆ ಅವನು ಸಾಲ ಕೊಟ್ಟು ಅವನ ಮನೆ ಬಾಗಿಲು ಬಂದಾಗ ಅದು ಹೇಗಿರ್ತದಂತಂದರೆ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅವ್ನು ಬಂದು ಕೇಳಿದಾಗ ಅದು ಸೇರಿಸಬೇಕಾಗ. ಆದರೆ ಮಿತವಾದ ಒಂದು ಬದುಕು ಆಸ್ತಿ ಇದ್ದಷ್ಟು ನಾವೇನು ಕಾಲು ಚಾಚಬೇಕು ಅಂತ ಒಂದು ಹೇಳ್ತಾರೆ ಹಿರಿಯರು. ಆ ರೀತಿಯಾದಂಥ ಒಂದು ಸರ್ ಅವರಲ್ಲಿ ಒಂದೇ ಒಂದು ವಿನಂತಿ, ಜಿಲ್ಲೆಯಲ್ಲಿ ಇಡೀ ಎಲ್ಲ ತಾಲೂಕುಗಳಲ್ಲಿ ಒಂದೊಂದು ನಮಗೆ ಒಂದೊಂದು ಭವನವನ್ನು ಒಂದು ಸಣ್ಣದಾಗಿ ಒಂದು ಸಣ್ಣ ಜಾಗವನ್ನು ಒಂದೊಂದು 30-40 ಜಾಗವನ್ನು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಲಿಕ್ಕಾದರೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಂದು ನೆಲೆಯನ್ನು ಒಂದು ಕೂಡಲಿಕ್ಕೆ ಪ್ಲೇಸ್ ಅನ್ನು ತಾವು ದಯಪಾಲಿಸಬೇಕಂತೇಳಿ ಒಂದು ವಿನಂತಿಯನ್ನು ಮಾಡ್ತೇವೆ. ಸರ್ವಜ್ಞರ ಬಗ್ಗೆ ನಾನೇನು ಹೇಳೋದಿಲ್ಲ, ಎಲ್ಲ ಹಿರಿಯರು ಮತ್ತೆ ಸರ್ ಅವರು ಎಲ್ಲ ತಮ್ಮಲ್ಲಿ ಮಾತುಗಳನ್ನಾಡಿದ್ದಾರೆ. ಈ ಸಂದರ್ಭದಲ್ಲಿ ಬನ್ನಪ್ಪ ಬಿ ಕೆ ತೊಟ್ನಾಳಿ, ಮಹಂತೇಶ್ವರ ಮಠದ ತ್ರಿಮೂರ್ತಿ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ರು. ತಹಸೀಲ್ದಾರ್ ಬಸವರಾಜ್ ಬೆಣ್ಣೆಸಿರೂರ್, ವಿಠಲ್ ಕುಂಬಾರ್, ನರಸಪ್ಪ ಮಾಸ್ತಾರ್ ಮಹದ್ವಾರ್, ತಾಲೂಕಾ ಘಟಕದ ಅಧ್ಯಕ್ಷ ಸಂಗಪ್ಪ ಕುಂಬಾರ್, ಶಿಕ್ಷಕ ಸಕ್ರೆಪ್ಪ ವಿಠಲ್ ಕುಂಬಾರ್, ನರಸಪ್ಪ ಮಾದಾರ್ ಮಹದ್ವಾರ್ ಇದ್ದರು. ಲಿಂಗಸೂರು ನಗರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲಿತ ವಚನಕಾರರ ಜಯಂತಿಯನ್ನ ಮಾಡದೆ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ವಹಿಸಿದ್ದಾರೆ. ಲಿಂಗಸೂರು ನಗರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಅಧಿಕಾರಿಗಳು ದಲಿತ ವಚನಕಾರರ ಜಯಂತಿಯನ್ನ ಆಚರಣೆ ಮಾಡದೆ ಕಚೇರಿ ಕೆಲಸದಲ್ಲಿ ತೊಡಗಿಕೊಂಡಿದ್ದರು. ಅಂಬೇಡ್ಕರ್ ಸೇನೆ ಸಂಘಟನೆಯ ಕಾರ್ಯಕರ್ತರು ತೆರಳಿ ವಿಚಾರಿಸಿದಾಗ ತಡವರಿಸಿ ಆಚರಣೆಗೆ ಸಮಯ 12:45 ಆಚರಣೆಗೆ ಮುಂದಾಗಿದ್ರು. ಇನ್ನು ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಮಾದಾರ ಧೂಳಯ್ಯ, ಸಮಗಾರ ಹರಳಯ್ಯ, ಉರಿಲಿಂಗ ಪೆದ್ದಿ ಮೊದಲಾದ ಅವಿಜ್ಞೆಗೆ ಒಳಗಾದ ಶಿವಶರಣರ ಜಯಂತಿಯನ್ನ ದಲಿತ ವಚನಕಾರರ ಹೆಸರಿನಲ್ಲಿ ಸರ್ಕಾರ ಆಚರಿಸುತ್ತಾ ಬಂದಿದೆ. ಅದರಂತೆ ಸರ್ಕಾರ ಸುತ್ತೋಲೆ ಆಯೋಜಿಸಿದ್ರೂ ಜಯಂತಿ ಸಮಯಕ್ಕೆ ನಡೆಸದೆ ಸಮಾಜಕ್ಕೆ ತಪ್ಪು ಸಂದೇಶವನ್ನ ರವಾನಿಸಿ ಶರಣರನ್ನ ಅವಮಾನಿಸಿದಂತಾಗಿದೆ. ಕಚೇರಿಯ ಅಧಿಕಾರಿಯಾದ ಸುಭಾಷ್ ಹಾಗೂ ಸಿಬ್ಬಂದಿಯಾದ ಮಾಂತೇಶ್ ಬೇಜವಾಬ್ದಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ಮಲ್ಲಿಕಾರ್ಜುನ್ ಕಡೆಚೂರ್, ತಾಲೂಕಾ ಅಧ್ಯಕ್ಷರು ಅನಿಲ್ ಕುಮಾರ್, ತಾಲೂಕಾ ಕಾರ್ಯದರ್ಶಿ
ಕಾರ್ಯದರ್ಶಿ ಗದ್ದೆಪ್ಪ ಚಿತಾಪುರ್, ಕಾರ್ಯಾಧ್ಯಕ್ಷರಾದ ಅಮರೇಶ್ ಆನೆಹೊಸೂರ್, ಸಂಚಾಲಕರು ಗದ್ದೆಪ್ಪ ಆನೆಹೊಸೂರ್, ಖಜಾಂಚಿ ಶಂಕರ್ ಅಶ್ವಿನಿ, ತಾಲೂಕಾ ಸಹ ಪ್ರಕಾಶ್ ಹಾದಿಮನಿ, ಕಾರ್ಯದರ್ಶಿ ಸುದೀಪ್, ಗ್ರಾಮ ಘಟಕ ಅಧ್ಯಕ್ಷರು ಆನೆಹೊಸೂರ್ ಇತರರು ಒತ್ತಾಯಪಡಿಸಿದ್ದಾರೆ. ಇಲ್ಲವಾದರೆ ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ದಲಿತ ವಚನಕಾರರ ಜಯಂತ್ಯೋತ್ಸವ ಇತ್ತು. ಸಬ್ ರಿಜಿಸ್ಟ್ರ್ ಆಫೀಸ್ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿರುವುದಿಲ್ಲ. ಈ ಥರ ಪದೇ ಪದೇ ನಡೆದ್ರೂ ಇವತ್ತು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮೇಲೆ ತೀವ್ರವಾದ ತನಿಖೆಯನ್ನು ಕೈಗೊಳ್ಳಬೇಕಾಗಿ ಅಂಬೇಡ್ಕರ್ ಸೇನೆ ತಾಲೂಕು ಲಿಂಗಸೂರು ಘಟಕದಿಂದ ಎಚ್ಚರಿಕೆ. ಕಣ್ಣರಿಯದಿದ್ರೂ ಕರುಳರಿಯುತ್ತೆ ಎಂಬ ಮಾತಿನಂತೆ ಅಂತಹದೇ ಒಂದು ಮನ ಕಲುಕುವ ಘಟನೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದಿದೆ. 15 ವರ್ಷದಿಂದ ಹೆತ್ತ ಕರುಳ ಮಗನಿಗಾಗಿ ಹಾತೊರೆಯುತ್ತಿದ್ರೆ ಇತ್ತ ತಾನು ಸಾಕಿದ ಮಗನನ್ನ ಬಿಟ್ಟುಕೊಡಲು ಹಿಂಜರಿತ. ಇಂತಹ ಒಂದು ಮನ ಮಿಡಿಯುವ ಫುಲ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, 15 ವರ್ಷಗಳ ಬಳಿಕ ಸಿಕ್ಕ ಮಗನನ್ನ ಮನೆಗೆ ಕರೆದುಕೊಂಡು ಹೋಗಲು ಬಂದಿರುವ ಹೆತ್ತಮ್ಮ, ಇತ್ತ ಇಷ್ಟು ದಿನ ತನ್ನ ಸ್ವಂತ ಮಗನ ಹಾಗೆ ಸಾಕಿದ ತಾಯಿ ಕಣ್ಣೀರು. ಎಸ್, ಇಂತಹ ಹೃದಯ ಹಿಂಡೋ ದೃಶ್ಯಾವಳಿಗಳು ಕಂಡು ಬಂದದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಅಂದಹಾಗೆ ಇಲ್ಲಿನ ಗೋಕುಲ ರೋಡ್ ನಿವಾಸಿ ರಾಘವೇಂದ್ರ ಅವರ ಮನೆಯಲ್ಲಿ ಒಂದೆಡೆ ಸಂಭ್ರಮವಾದ್ರೆ ಇನ್ನೊಂದೆಡೆ ದುಃಖದ ಸನ್ನಿವೇಶಗಳು ಎದುರಾಗಿದ್ವು. ಅಷ್ಟಕ್ಕೂ ಇಲ್ಲಿ ನಿಂತಿರೋ ಈತನೆ ಈ ಎಲ್ಲಾ ದೃಶ್ಯಾವಳಿಗಳಿಗೂ ಕಾರಣೀಭೂತ. ಅಂದಹಾಗೆ ಈತನ ಹೆಸರು ಆಕಾಶ್, ಮೂಲತಃ ಶಿವಮೊಗ್ಗ ಜಿಲ್ಲೆಯವನು. ಆದ್ರೆ ಕಳೆದ 15 ವರ್ಷಗಳ ಹಿಂದೆ ಮೊಟ್ಟೆಬೆನ್ನೂರು ಹಾಸ್ಟೆಲ್ನಿಂದ ಕಾಣೆಯಾಗಿದ್ದ. ತನ್ನ 8ನೇ ವಯಸ್ಸಿಗೆ ಹಾಸ್ಟೆಲ್ನಿಂದ ತಪ್ಪಿಸಿಕೊಂಡಿದ್ದ ಆಕಾಶ್ ನೇರವಾಗಿ ಹುಬ್ಬಳ್ಳಿಗೆ ಬಂದು ಹಮಾಲಿ ಕೆಲಸ ಮಾಡುತ್ತಿದ್ದ. ಆದ್ರೆ ಅಲ್ಲಿದ್ದ ಜೇಮ್ ಜೋನ್ ಅಂಗಡಿಯ ಮಾಲೀಕ ರಾಘವೇಂದ್ರ ಆತನನ್ನ ನೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದ. ಅಲ್ಲದೆ ಕಳೆದ 15 ವರ್ಷಗಳಿಂದ ಮನೆಯ ಮಗ ಹಾಗೂ ತನ್ನ ಸ್ವಂತ ಸಹೋದರನಂತೆ ಸಾಕಿದ್ದ. ಆದ್ರೆ ಕಳೆದ ವಾರ ಅದೇ ಮಾರ್ಕೆಟ್ನಲ್ಲಿ ಆಕಾಶ್ನ ಅಜ್ಜಿ ಭೇಟಿಯಾಗಿ ಕತೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು ಆಕಾಶ್ನ ನಿಜವಾದ ತಂದೆ ತಾಯಿ ಯಾರು ಎನ್ನುವುದು ಗೊತ್ತಾಗಿದೆ. ಹೀಗಾಗಿ ಹೆತ್ತ ಮಗನನ್ನ ಕರೆದುಕೊಂಡು ಹೋಗಲು ಹೆತ್ತಮ್ಮ ಬಂದ್ರೆ ಇತ್ತ ಇಷ್ಟು ದಿನ ಸಾಕಿ ಸಲುಹಿದ ತಾಯಿಗೆ ಕಣ್ಣಂಚಲ್ಲಿ ನೀರು ಜಿನುಗುತ್ತಿತ್ತು. ನಾವು ಸಾಕಿವ್ರಿ, ನಮ್ಮ ಮಗಂದಾಗ ಬಹಳ ಚಲೋ ನೋಡ್ಕೊಂಡೆ. ಎಷ್ಟು ವರ್ಷ ಇದ್ದೀರಿ? ಸಣ್ಣ ಇದ್ದಾಗ ಹತ್ತು ವರ್ಷದ ಅವಾಗಿಂದ ನಮ್ಮ ಮನ್ಯಾಗ ಬಂದಿದ್ದ ಇಲ್ಲಿ ಅದನ್ರಿ. ಚಲೋ ಮಗನಾಗ ನಾವು ನೋಡ್ಕೊಂಡೇವಿ. ಅವರು ಅವನು ಅಣ್ಣ ಅತ್ತಿಗೆ ಅಮ್ಮ ಅಂತೇಳಿ ಅವನು ಹಚ್ಕೊಂಡಾನೆ ಎಲ್ಲಾರಿಗೆ. ಈಗ ಸ್ವಲ್ಪ ಕಷ್ಟ ಅನ್ಸಾಗತೈತ್ರಿ. ಮನ್ಸಿಗೆ ನೋವು ಅನಿಸ್ತೀನಿ ಈಗ. ಆದ್ರೂ ಬರ್ತಾ ಇರ್ತಾ ಎಲ್ಲಾರು ಒಂದ ಮಾತು ಹೇಳಿವ್ರಿ, ಅವ್ನು ಬರ್ತಾ ಇರ್ತಾ ಹೋಗ್ಬೇಕು, ಕಂಟಿನ್ಯೂ ಬರ್ತಿರ್ಬೇಕು. ಬನ್ನಿ, ಬರ್ತೀರಿ ಬರ್ಪ, ಮತ್ತೆ ಫೋನ್ ಮಾಡಪ್ಪ ಅಂತ ಹೇಳಕತ್ತೀವ್ರಿ. ಫೋನ್ ಗಿನ್ ಮಾಡ್ತಿರ್ತಾನ್ರಿ? ಮಾಡ್ತಾನ್ರಿ, ಮೊನ್ನೆ ಹೋಗಿ ಫೋನ್ ಮಾಡ್ಯಾನ. ಈಗ ಸಿಕ್ ನಮ್ಗೆ ಒಂದು 12-13 ವರ್ಷ ಆದ್ರಿ. ಅವ ಸಣ್ಣವ ಇದ್ದಾಗ ಗಾಂಧಿ ಮಾರ್ಕೆಟ್ ಹತ್ತಿತ್ತು ನೋಡ್ರಿ. ಮೊದ್ಲು ಗಾಂಧಿ ಮಾರ್ಕೆಟ್ ಹತ್ತುವಾಗ ಅಲ್ಲಿ ಬೆಳಗ್ಗೆ ಜಾಬ್ ಮಾಡ್ತಿದ್ದಾರೆ. ಬೆಳಗ್ಗೆ ಹಮ್ಮಲ್ಲಿ ಮಲ್ಲಿ ಮಾಡುದು ಟೈಮ್, ಬಾಕಿ ಟೈಮ್ದಾಗ ಬಂದು ಅಲ್ಲಿ ಅಂಗಡಿ ಒಳಗೆ ಬಂದು ಗೇಮ್ ಮಾಡ್ಕೊಂಡು ಕುಂದಿರ್ತಿದ್ದಾರೆ. ಅವ ಅಷ್ಟು ಸಣ್ಣ ಹುಡುಗ ಅಷ್ಟೆಲ್ಲ ಅಂತ ಕೆಲಸ ಮಾಡೋದು ಸರಿಯಲ್ಲ ಅಂತೇಳಿ ನಾವು ಅಲ್ಲಿ ಬೇಡಪ್ಪ ಇದೆಲ್ಲ ಕೆಲಸ ಮಾಡೋದು ಬೇಡ, ನೀನು ನಮ್ಮ ಅಂಗಡಿಯಾಗೆ ಇದ್ದು ಬಿಡು ಅಂತೇಳಿ ಅವಂಗೆ ಅಂಗಡಿಯಾಗೆ ಕರ್ಕೊಂಬಂದು ಅಂಗಡಿಯಾಗೆ ಕುಂದಿಸ್ಬಿಟ್ರಿ. ಅವ್ನು ಸುಮ್ಮನೆ ಅಲ್ಲೇರಿ, ಅವ ಏನು ಮಾಡೋದೇನು ಬೇಡ್ರಿ. ಅವ ಮನೆಯಾಗಿನ ಕೆಲಸ ಮಾಡೋದು, ಮನೆಗೆ ಬಂದು ಅವ ಏನಿಲ್ಲರಿ, ಮನೆ ಅಂದ್ರೆ ಏನ್ರಿ, ಬರೀ ಬರುದು ಮನೆಯಾಗ ಕುಂದಿರೋದು ಅಷ್ಟ ಮಾಡುದು. ಆಮ್ಯಾಗ ಅಂಗಡಿಗೆ ಹೋಗೋದು, ನಮ್ಮ ಕೂಡ ಅಂಗಡಿಗೆ ಬರ್ತಿದ್ದಾರೆ, ಅಂಗಡಿಯಾಗ ಅಲ್ಲಿ ಗೇಮ್ ಮಾಡ್ಕೊಂಡು ಕುಂದಿರೋದು ಹಂಗೆ ಬರೋದು ಮಾಡಿದ್ದಾರೆ. ಆಮ್ಯಾಗ ಅದಾದ್ಮ್ಯಾಗ ನಾವು ಅದು ಅಂಗಡಿ ಸ್ವಲ್ಪ ಬಿಟ್ಬಿಟ್ರಿ, ಬಾರ ಅಂಗಡಿ ತೊಗೊಂಡಿರು. ತೊಗೊಂಡ್ಮ್ಯಾಗ ಅಲ್ಲಿ ಬೇಡ ಅಂಥೇಳಿ ಅವ್ನು ಇಲ್ಲಿ ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ರಿ. ನಾವೆಲ್ಲೇ ಅವ ಅಲ್ರಿ, ಒಟ್ಟು MRP ಅಂದರೆ ಒಂದು ನಡ್ಸಕ್ಕೆ ತೊಗೊಂಡಿದ್ದು ಬಾರ ಅಂಗಡಿ ಇದೆ ರೀ. ಮ್ಯಾನೇಜರ್ ಜಾಬ್ ಒಳಗೆ ನಾವು ಕೊಡ್ಲಿ. ಕೊರೋನಾ ವೈರಸ್ ತಡೆಗೆ ಯಾದಗಿರಿಯಲ್ಲಿ ಯುವಕರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಯಾದಗಿರಿ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಅಂಬಭವಾನಿ ದೇವಸ್ಥಾನದಲ್ಲಿ ಯುವಕರ ಗೆಳೆಯರ ಬಳಗದಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಿ ಕೊರೋನಾ ವೈರಸ್ ನಾಶವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಚೀನಾ ದೇಶದಿಂದ ವಿಶ್ವದೆಲ್ಲೆಡೆ ಹರಡುತ್ತಿರುವ ವೈರಸ್ ಸಾವಿರಾರು ಜನರನ್ನ ಬಲಿ ಪಡೆದಿದ್ದು ಭಾರತ ಹಾಗೂ ಕರ್ನಾಟಕಕ್ಕೂ ವೈರಸ್ ಬಂದಿದ್ದು ಜನರನ್ನ ಭಯಭೀತಗೊಳಿಸಿದೆ. ದೈವಶಕ್ತಿಯಿಂದ ವೈರಸ್ ನಾಶವಾಗಬೇಕು ಎಂಬ ನಂಬಿಕೆ ಮೇಲೆ ಯುವಕರು ದೇವೆಯ ಮೊರೆ ಹೋಗಿದ್ದಾರೆ. ಯಾದಗಿರಿ ಗಡಿ ಭಾಗದ ಹೈದರಾಬಾದ್ನಲ್ಲಿ ವೈರಸ್ ಶಂಕಿತ ವ್ಯಕ್ತಿ ಪತ್ತೆ ಹಿನ್ನೆಲೆಯಲ್ಲಿ ಮತ್ತಷ್ಟು ಜಿಲ್ಲೆಯ ಜನರು ಗಾಬರಿಗೊಂಡಿದ್ದಾರೆ. ಹೀಗಾಗಿ ಆ ದೇವಿ ಅಂಬಾಭವಾನಿಗೆ ಆರತಿ ಬೆಳಗಿ ದೀರ್ಘದಂಡ ನಮಸ್ಕಾರ ಹಾಕಿ ಯುವಕರು ಕೊರೋನಾ ತಡೆಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. Thank you.
ವಿಧಾನಸಭೆಯಲ್ಲಿ ಸ್ಪೀಕರ್ ವಿಶ್ವೇಶ್ವರಯ್ಯ ಕಾಗೇರಿ ಸಂವಿಧಾನವನ್ನು ರಚನೆ ಮಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವಂತಹ ಹೇಳಿಕೆಯನ್ನು ನೀಡಿದ್ದು ಖಂಡನೀಯ. ಅವರು ದೇಶದ ಜನತೆಯಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿಯ ಅಧ್ಯಕ್ಷ ಎಫ್ಎಚ್ ಜಕ್ಕಪ್ಪನವರು ಆಗ್ರಹಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಮಾತನಾಡಿದ ಅವರು, ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನಕ್ಕೆ ಅಪಮಾನ ಮಾಡುವಂತಹ ಕೆಲಸಗಳು ಸರತಿ ಸಾಲಿನಲ್ಲಿ ಆಗುತ್ತಿದ್ದು, ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಲ್ಲ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನ ಬದಲಾವಣೆ ಮಾಡುವುದು ನಮ್ಮ ಉದ್ದೇಶ ಎಂದು ಹೇಳಿದರು. ಅಲ್ಲದೆ ಕಳೆದ 2018 ಆಗಸ್ಟ್ 9 ದೆಹಲಿಯಲ್ಲಿ ಸಂವಿಧಾನ ಪ್ರತಿ ಸುಟ್ಟು ಹಾಕಿ ಅಪಮಾನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿದ್ರೂ ತಪ್ಪಿತಸ್ಥರ ವಿರುದ್ಧ ಈವರೆಗೂ ಕ್ರಮ ಕೈಗೊಂಡಿಲ್ಲ. ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ತನ್ನ ವೆಬ್ಸೈಟ್ನಲ್ಲಿ ಅಪಮಾನ ಮಾಡುವಂತಹ ಕೆಲಸ ಮಾಡಿತು. ಇದೀಗ ಸ್ಪೀಕರ್ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಕೂಡ ವಿಧಾನಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವಂತಹ ಕೆಲಸ ಮಾಡಿದ್ದು, ಇದನ್ನ ಕಾಂಗ್ರೆಸ್ ಪಕ್ಷ ಗಂಭೀರವಾಗಿ ಖಂಡಿಸುತ್ತದೆ. ಅಲ್ಲದೆ ಇತಿಹಾಸ ತಿರುಚಿ ಹೇಳುವ ಕೆಲಸ ಮಾಡಿದ ಅವರು ರಾಜ್ಯದ ಜನರಲ್ಲಿ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮಂಡಿಸಿದ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕಡಿಮೆ ಹಣವನ್ನು ನೀಡಿ ದಲಿತ ವಿರೋಧಿ ಬಜೆಟ್ ಮಾಡಿದೆ. ಕಳೆದ ಬಾರಿ ಮೈತ್ರಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ಬಜೆಟ್ನಲ್ಲಿ 24.1% ನೀಡಿ 30,000 ಕೋಟಿ ಹಣವನ್ನು ಬಜೆಟ್ನಲ್ಲಿ ಕೊಟ್ಟಿದ್ರು. ಆದರೆ ಈ ಬಾರಿ 26,000 ಕೋಟಿ ನೀಡಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಕೂಡಲೇ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ತಿದ್ದುಪಡಿ ತಂದು 4,000 ಕೋಟಿ ಬಿಡುಗಡೆ ಮಾಡಬೇಕೆಂದು ಮನವಿ ಸಲ್ಲಿಸಿದ್ರು. ಕೂಡಲೇ ತೈಲ ಬೆಲೆ ಕಡಿಮೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಏನಂದ್ರೆ ಎರಡನೇ ಪ್ರಯತ್ನ ಇದು, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗಿರುವಂತಹ ಸಂದರ್ಭದಲ್ಲಿ ಇದು ಎರಡನೇ ಪ್ರಯತ್ನ. ಒಂದು ಪ್ರಯತ್ನ ಸುರೇಶ್ ಕುಮಾರ್ ಅವರು ಶಿಕ್ಷಣ ಮಂತ್ರಿಗಳಾದ ಸಂದರ್ಭದಲ್ಲಿ ಅವರು ಸಂವಿಧಾನ ದಿನಾಚರಣೆ ಮಾಡುವಂತ ಸಿದ್ಧತೆಯಲ್ಲಿ ಶಿಕ್ಷಣ ಇಲಾಖೆ ಒಂದು ಕೈಪಿಡಿ ಬಿಡುಗಡೆ ಮಾಡಿದ್ದು. ಆ ಕೈಪಿಡಿಯಲ್ಲಿ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರಲಿಲ್ಲ, ಬಹಳ ಜನ ಬರೋದು ಅಂತೇಳಿ ಉದ್ದಟತನದ ಮಾತುಗಳನ್ನು ಆಡಿದಾಗ ನಾವೆಲ್ಲ ಪ್ರತಿಭಟಿಸಿದ್ವಿ. ಅದಕ್ಕೆ ಅದನ್ನು ಆ ಅಧಿಕಾರಿಯನ್ನು ಅಮಾನತುಗೊಳಿಸಿದ್ರು ಮತ್ತು ಕ್ಷಮೆಯನ್ನು ಕೇಳಿದರು. ಅದೇ ರೀತಿಯಾಗಿ ನಾನು ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಈ ರಾಜ್ಯದ ಈ ರಾಷ್ಟ್ರದ ಕ್ಷಮೆ ಕೇಳಬೇಕು. ನೀವು ಅಂಬೇಡ್ಕರ್ ಬಗ್ಗೆ ಅವಮಾನ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಸಂವಿಧಾನ ಪ್ರಿಯರು ನಿಮ್ಮ ವಿರುದ್ಧ ಈ ರಾಜ್ಯದುದ್ದಕ್ಕೂ ಪ್ರತಿಭಟನೆ ಕಾರ್ಯಕ್ರಮ ಮಾಡಬೇಕಾದ ಅನಿವಾರ್ಯ ಆಗುತ್ತೆ, ಅದಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇವೆ. 237,800 ಕೋಟಿಗಳ ಬಜೆಟ್ಟು, ಹೋದ ವರ್ಷದ ಬಜೆಟ್ನ ಗಾತ್ರ ಈ ವರ್ಷದ ಬಜೆಟ್ನ ಗಾತ್ರ 1% ಮಾತ್ರ ಹೆಚ್ಚಿದೆ. ನಾನು ಎಲ್ಲ ವಿಷಯಗಳನ್ನು ಮಾತನಾಡಂಗಿಲ್ಲ, ನಾನು ಸೀಮಿತವಾದಂಥ ಮಾತುಗಳನ್ನು ಹೇಳ್ತಿದ್ದೇನೆ. ಹೋದ ವರ್ಷದಲ್ಲಿ ಬಜೆಟ್ ಆದಾಗ 24.01% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಉಪಜೀವನ ಅಡಿಯಲ್ಲಿ ಹಣ ಮೀಸಲಿಸ್ತಾ ಇದ್ರು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಸಂಖ್ಯೆ ಅನುಗುಣವಾಗಿ. ಹೋದ ಬಾರಿ 30,000 ಕೋಟಿಗಳನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಕಾರ್ಯಕ್ರಮಗಳಿಗೋಸ್ಕರ ಮೀಸಲಿಟ್ಟಿದ್ರು. ಆದರೆ ಈ ಬಾರಿ ಯಡಿಯೂರಪ್ಪನವರು ಅದನ್ನ 26,000 ಕೋಟಿಯನ್ನ ಮಾಡಿದ್ದಾರೆ, 4,000 ಕೋಟಿಯನ್ನ ಕಡಿಮೆ. ಇದಾಗಿತ್ತು ಇವತ್ತಿನ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.